ಎಲ್ಲಾ ರೀತಿಯ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಈ ಒಂದು ಪಂದ್ಯ ಈಗಾಗಲೇ ಇಲ್ಲಿ ಸರ್ವ ಸಿದ್ಧತೆಯನ್ನು ಕಂಡುಕೊಳ್ಳತಾ ಇದೆ ಅದೃಷ್ಟದ ಸತತವಾಗಿರತಕ್ಕಂತ ನಾಲ್ಕು ಪಂದ್ಯದ ಟಾಸ್ ಅನ್ನು ಗೆದ್ದಿರತಕ್ಕಂತ ಎಸ್ಎಸ್ಸಿಸಿ ಪ್ರಮುಖವಾಗಿ ಈ ಫೈನಲ್ ಪಂದ್ಯದಲ್ಲೂ ಸಹ ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಇಟ್ಕೊಳ್ಳತಾ ಇದೆ ತನ್ನ ಬಹುಮುಖ್ಯವಾಗಿರತಕ್ಕಂತ ಅದೃಷ್ಟದ ಕ್ಷೇತ್ರ ರಕ್ಷಣೆ ಕಾಣುವ ಮುಖಾಂತರವಾಗಿ ಎಸ್ಎಸ್ಸಿಸಿ ಅಂಗಳ ಭಾಗದ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ಳತಾ ಇದೆ ಫ್ರೆಂಡ್ಸ್ ಬೆಂಗಳೂರು ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಗಳ ಭಾಗದ ಪ್ರವೇಶವನ್ನು ಕಾಣಬೇಕು ಸಾಮಾನ್ಯವಾಗಿ ವಿನೋದ್ ಜೊತೆಗಾಗಿ ಅಜಾರ್ ಬರುವಂತ ಪ್ರಾಮುಖ್ಯತೆಯನ್ನು ಕಂಡುಕೊಂಡ್ರೆ ಅಂಕಣ ಒಳಭಾಗದಲ್ಲಿ ಎಸ್ಎಸ್ಸಿಸಿ ಪ್ರಮುಖವಾಗಿ ಸತೀಶ ಸಚಿನ್ ಚರಣ್ ಸನ ಆ ಜೊತೆಗಾಗಿ ಬಹುಶಃ ಶ್ರೇಷ್ಠ ಮಟ್ಟದ ಆಟವನ್ನು ಆಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಬಾಬು ಆ ಜೊತೆಗಾಗಿ ಚಿರು ಸುಜಯ್ ಬಹುಶಃ ಶ್ರೇಷ್ಠ ಮಟ್ಟದ ಆಟಗಾರರನ್ನು ಅಂಕೋಳ ಭಾಗದಲ್ಲಿ ಕಾಣುವ ಪ್ರಯತ್ನವನ್ನು ಕಂಡು ಸೆಮಿಫೈನಲ್ನಲ್ಲಿ ತನ್ನದೇ ಆದಂಥ ಶ್ರೇಷ್ಠ ಮಟ್ಟದ ಆಟವನ್ನು ಆಡಿದ ಅಶೋಕ್ ಪಿಳೆ ಆರಂಭಕ್ಕೆ ನಿಲುವಿನ ದೈತ್ಯ ನಿಲುವಿನ ಆಟಗಾರ ಪಂದ್ಯಾಟಕ್ಕೆ ಹೆಚ್ಚು ಕಮ್ಮಿ ಅರ್ಧಾಂಶವಾದ ಪಂದ್ಯದ ವಿಜಯದ ಕಂಡುಕೊಟ್ಟು ಅದರ ಬಳಿಕ ಚರಣ್ ಪಂದ್ಯಾಟವನ್ನು ಗೆಲುವಿನ ಹೊಸ್ತಿಲಿಗೆ ಸೆಮಿಫೈನಲ್ನಲ್ಲಿ ತೋರ್ಪಡಿಸಿದರು ಹಾಲಿ ಚಾಂಪಿಯನ್ಸ್ ತಂಡ ಎಸ್ಎಸ್ಸಿಸಿ ಹಾಗೆಯೇ ನಮ್ಮ ಈ ಒಂದು ಪ್ರಮುಖವಾದ ಪಂದ್ಯಾಟಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕಂಡಿರ್ತಕ್ಕಂಥ ಅಂಕಿಅಂಶ ಪಟ್ಟಿ ಅರ್ಥಾತ್ ಸ್ಕೋರಿಂಗ್ ಅನ್ನು ನಿರ್ವಹಿಸಿದ ಕಿರಣ್ ಹಾಗೂ ರವಿ ರೋಗಿ ನಾವು ಬಹಳಷ್ಟು ಉತ್ತಮವಾದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಈ ಮುಖಾಂತರವಾಗಿ ಆರಂಭಿಕ ಹಂತದಲ್ಲಿ ಇತರ ಮಧ್ಯೆ ರಿವರ್ಸ್ ಸ್ವೀಪ್ಗಳ ಪ್ರಯತ್ನಗಳು ಸಾಕ್ತಾ ಇದೆ ವಿನೋದ ಆರಂಭಿಕ ಪಂದ್ಯಾಟದಲ್ಲಿ ಬಹುಶಃ ನಿಂತ ನಿಲುವಿನಲ್ಲೇ ಬಹುತೇಕ ಶ್ರೇಷ್ಠ ಮಟ್ಟದ ಆಟವನ್ನು ಆಡುವ ಮುಖಾಂತರವಾಗಿ ಎಲ್ಲ ದಾಳಿಕಾರರನ್ನು ನುಚ್ಚು ನೂರು ಮಾಡುವ ಪ್ರಯತ್ನದ ಮುಖಾಂತರವಾಗಿ ಪಂದ್ಯಾಟವನ್ನು ಗೆಲ್ಲಿಸಿಕೊಟ್ಟಿದ್ದ ಅದೇ ವಿನೋದ ನಾನ್ ಸ್ಟ್ರೈಕರ್ ಹಾದಿಯಲ್ಲಿ ತನ್ನ ಖಾತೆಯಲ್ಲಿ ಆರಂಭವನ್ನು ಮಾಡ್ತಾ ಇದ್ದಾನೆ ಸ್ವಸ್ತೆ ಆರಂಭಿಕವಾಗಿರ್ತಕ್ಕಂಥ ಎಸ್ಗಾರಿಕೆ ಮುಖಾಂತರವಾಗಿ ಬಹುಶಃ ಇಲ್ಲಿ ದಾಳಿಯ ಮುಂಚೂಣಿಯನ್ನು ಕಾಣ್ತಾ ಇದ್ದಾನೆ ಆ ಪ್ರಯತ್ನದ ಮುಖಾಂತರವಾಗಿ ಖಾತೆ ಆರಂಭವನ್ನು ಕೂಡ ಕಾಣ್ತಾ ಇದೆ ವಿನೋದ್ ಮುಖಾಂತರವಾಗಿ ಫ್ರೆಂಡ್ಸ್ ಖಾತೆ ಆರಂಭ ಆರಂಭಿಕ ಓಟದ ಮುಖಾಂತರವಾಗಿ ಫೈನಲ್ ಪಂದ್ಯಾಚ ನರೇಂದ್ರ ಮೋದಿ ಟ್ರೋಫಿ 2017 ಜಾಣ್ಮೆ ದೇಶಗಾರಿಕೆ ಸ್ವಸ್ತೇಕ್ ಸುಂದರ ದೇಶತ ಚೆಂಡಿಗೆ ಬಹುಶಃ ಸುಂದರತೆಯ ಫ್ಲೈಟ್ ಇಡುವ ಅರ್ಥಾತ್ ನಿಧಾನಗ ದೇಶಗಾರಿಕೆ ತೋರ್ಪಡಿಸುವ ವಿಚಾರವನ್ನು ಮಾಡ್ತಾ ಇತ್ತಲ್ಲ ಮಧ್ಯದಲ್ಲಿ ಆ ಒಂದು ಹಂತದಲ್ಲಿ ಅಜಾರ್ ರಿವರ್ಸ್ ಸ್ವೀಪ್ ಮಾಡುವ ಪ್ರಯತ್ನವನ್ನು ಕಂಡ್ರೆ ಅಜಾರ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ ಜಾನ್ ಮೇರ್ ತೆಸ್ಗಾರಿಕೆಯ ಬಹುಶಃ ಲೆಗ್ ಸ್ಟಂಪ್ನ ಮುಖಾಂತರವಾಗಿ ಚೆಂಡು ಬಹುತೇಕ ದೂರ ಸಾಕ್ತಾ ಇದೆ ವೈನಮ್ಯ ಸೂಚನೆ ಮುಖಾಂತರವಾಗಿ ಒಂಟಿಯೂರು ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 3-2 ಸಾಕ್ತಾ ಇದೆ ಪ್ರತಿಷ್ಠಿತ ಪ್ರಾಮುಖ್ಯತೆ ಪಂದ್ಯಾಟ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ ನರೇಂದ್ರ ಮೋದಿ ಟ್ರೋಫಿ 2017 ಜಾನ್ ಮೇತ ಆಟವನ್ನು ಆಡುವ ಪ್ರಯತ್ನಗಳು ಸಾಕ್ತಾ ಇದೆ ಬಹುಶಃ ಚೆಂಡಿಗೆ ಬಹುತೇಕವಾಗಿ ತಿರುವನ ಕೂಡ ಮಾಡ್ತಿದ್ದಾರೆ ಇತ್ತ ಮಧ್ಯ ಇಲ್ಲಿ ಲೆಗ್ ಸ್ಟಂಪ್ನ ಬಹುತೇಕ ಹೊರಭಾಗದಲ್ಲಿ ಸತತವಾದ ವೈಡ್ಗಳು ಆ ಮುಖಾಂತರವಾಗಿ ಜಾನ್ ಮೇರ್ ತಿರಸ್ಕಾರಿಕೆ ಇತರ ಮಧ್ಯದಲ್ಲಿ ಚಿರೋಮಾಸೂತಮಾದ ಕ್ಷೇತ್ರ ರಕ್ಷಣೆ ಗೂಟದ ಹಿಂಬದಿಯಲ್ಲಿ ಲೆಗ್ ಬೈಸ್ಗಳ ಮುಖಾಂತರವಾಗಿ ಓಟ್ಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ ಆರಂಭಿಕ ಓವರ್ ಚಾಲ್ತಿಯಲ್ಲಿದೆ ತಂಡದ ಒಟ್ಟಾರೆಗಳಿಗೆ 5-2 ಸಾಕ್ತಾ ಇದೆ ಸ್ವಸ್ತಿಕ್ ಬಹುಶಃ ಎಸ್ಎಸ್ಸಿಸಿಯ ಮೇಲ್ಪಂಕ್ತಿಯ ಸವ್ಯ ಸಾಕ್ಷಿ ನಿಲುವಿನ ಆಟವನ್ನು ಆಡಬಲ್ಲ ಸಾಮರ್ಥ್ಯ ಉಳ್ಳ ಆಟಗಾರ ಚೆಂಡಿಗೆ ತನ್ನದೇ ಆದಂಥ ಹೊಡೆತಗಳನ್ನು ಕೊಡಬಲ್ಲದ ಸಾಮರ್ಥ್ಯ ಉಳ್ಳ ಆಟಗಾರ ಅದೇ ಆಟಗಾರ ಈ ಪರಿಸ್ಥಿತಿಯಲ್ಲಿ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಚೆಂಡಿಗೆ ಬಹುಶಃ ವೇಗ ಮಿಶ್ರಿತ
ತೀರ್ಮಾನ ಕೊಡಮಾಡುವ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರವಾಗಿ ಲೆಗ್ ಬೈಸ್ಗಳ ಮುಖಾಂತರವಾಗಿ ಓಟುಗಳು ಬಹುಶಃ ನಾಲ್ಕು ಇತರ ಓಟುಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಾಣ್ತಾ ಇದೆ. ಎರಡು ಬಾರಿ ತನ್ನ ಬ್ಯಾಟ್ನ ಮುಖಾಂತರವಾಗಿ ಓಟುಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡ್ರೆ ತಂಡದ ಒಟ್ಟಾರೆ ಗಳಿಕೆಯಲ್ಲಿ ಆರು ಓಟುಗಳು ನಿಗದಿತ. ಆರಂಭಿಕ ಸೆಷನ್ಗೆ ಐದು ಓಟುಗಳು, ಒಟ್ಟಾರೆ ಪಂದ್ಯಾಟದ ಹತ್ತು ಓವರ್ಗಳ ಪಂದ್ಯಾಟ ಸಾಕ್ತಾ ಇದೆ ಎರಡು ಬದಿಯ ಸೆಷನ್ಗಾಗಿ. ರಿವರ್ಸ್ ಸ್ವೀಪ್ ಆಗಿ ಬಾಸ್ಟ್ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ವಿನೋದ್ ಸರಿಯಾದ ಸಂಪರ್ಕವನ್ನು ಕಾಣ್ತಾ ಇಲ್ಲ ಬಹುಶಃ. ಅದರಲ್ಲೂ ಸಹ ಸ್ವಸ್ತಿಕ್ನ ಭರ್ಜರಿ ಬರ ಪೂರ್ತವಾಗಿರ್ತಕ್ಕಂಥ ಎಸ್ಗಾರಿಕೆ ಭಾಳಷ್ಟು ಮುನ್ನಡೆಯನ್ನು ಕಾಣ್ತಾ ಇದೆ. ಇತರ ಮಧ್ಯದಲ್ಲಿ ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸ್ತಾನೆ ಡಾಕ್ಟರ್ ಜೋರ್ವಾದಿ ಆರರಲ್ಲಿ ಸಹಿತದ್ದೇನು ಕಾಣ್ತಾ ಇದೆ. ಬೀಸುವ ಹಂತದಲ್ಲಿ ಬಹುಶಃ ಕಡೆ ಗಳಿಗೆಯಲ್ಲಿ ಬ್ಯಾಟಿನ ಹೊರ ಅಂಚಲ ಸವರುವ ಪ್ರಯತ್ನವನ್ನು ಕಂಡಿತ್ತು. ಓವರ್ನ ಮುಕ್ತಾಯ ಪ್ರತಿಷ್ಠಿತ ಈ ಒಂದು ಪಂದ್ಯಾಟದ ಆರಂಭಿಕ ಸೆಷನ್ ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ ಏಳು ಓಟ್ಗಳು ಸೆವೆನ್ ರನ್ಸ್. ನರೇಂದ್ರ ಮೋದಿ ಟ್ರೋಫಿ 2017 ರೂಪೇಶ ಅವರ ಬಹುತೇಕ ಶ್ರೇಷ್ಠ ಮಟ್ಟದ ಸಾರಥ್ಯದ ಮುಖಾಂತರವಾಗಿ ಪಂದ್ಯಾಕೂಟ ಅತಿ ಹೆಚ್ಚಿನ ಯಶಸ್ಸಿನೆಡೆಗೆ ಸಾಗುವ ದಾಖಲೆಯ ಪಂದ್ಯಾಟಕ್ಕಾಗಿ ಅಂಕಣ ಒಳಭಾಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಮುಕ್ತಾಯದ ಬಳಿಕ ದಾಖಲೆಯ ಹಂತಕ್ಕೆ ಸೇರ್ಪಡುವ ಇಸ್ಲಾಮಿಯ ಮೈದಾನ ಹುಳಿಮಾವಿನ ಪರಿಸರದಲ್ಲಿ ಬಹಳಷ್ಟು ಸಾಂಗವಾಗಿ ಸಾಕ್ತಾ ಇದೆ ಈ ಒಂದು ಪಂದ್ಯಾಕೂಟ. ಆರಂಭಿಕ ಓವರ್ ಮುಕ್ತಾಯ ಏಳು ಓಟಗಳು. ಏಳನೇ ಓವರ್ನ ಚಾಲ್ತಿಗಾಗಿ ಸೆಮಿಫೈನಲ್ ಆರಂಭಿಕ ಸೆಮಿಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸನು. ಲೆಗ್ ಬಿಫೋರ್ ಆಗಿ ಮನವಿ ಮನವಿಗೆ ಪುರಸ್ಕಾರ ಅವನು ಕಾಣ್ತಾ ಇಲ್ಲ ಬಹುಶಃ. ಲೆಗ್ ಬೈಸ್ಗಳ ಮುಖಾಂತರವಾಗಿ ಓಟುಗಳ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. ನಿಗದಿತ ಸೆಷನ್ಗೆ ಐದು ಓವರ್ಗಳು ಪ್ರತಿಷ್ಠಿತ ಪಂದ್ಯಾಕೂಟ. ನರೇಂದ್ರ ಮೋದಿ ಟ್ರೋಫಿ 2017 ಪಂದ್ಯಾಕೂಟ ಸಾಕ್ತಾ ಇದೆ ಫೈನಲ್ ಹಂತ. ಜಾನ್ ಮೇರಿತ ಆಟ ಎಸ್ಗಾರಿಕೆಯಲ್ಲಿ ಕಾಣ್ತಾ ಇದ್ದಾರೆ. ಮತ್ತೆ ಸುಜಾಕೆ ಭದ್ರ ಮೊಗಸೆ ಕಾಣ್ತಾ ಇದೆ. ಅಜಾರ್ ಔಟ್. ಬಾಲ್ ಅಂಗಳಕ್ಕೆ ಚಿಮ್ಮಿದ ಚೆಂಡು ಸುಜಾ ಕ್ಯಾಚ್ಗೆ ಬಹುತೇಕವಾಗಿರ್ತಕ್ಕಂಥ ಸಫಲತೆಯನ್ನು ಕಾಣುವ ಮುಖಾಂತರವಾಗಿ ಆರಂಭಿಕ ಉತ್ತರ ಆಘಾತವನ್ನು ಕಂಡುಕೊಳ್ತಾ ಇದೆ ತನ್ನ ಮೂಲಕ. ಫ್ರೆಂಡ್ಸ್ ಬೆಂಗಳೂರು ಆರಂಭಿಕ ವಿಕೆಟ್ನ ಆಘಾತವನ್ನು ಕಂಡುಕೊಳ್ತಾ ಇದೆ. ಕ್ವಾರ್ಟರ್ ಫೈನಲ್ನ ವಿಜೇತಗಾಗಿ ಬಹಳಷ್ಟು ಉತ್ತಮವಾದ ಆಟವನ್ನು ಆಡತಕ್ಕಂಥ ಅಜಾರ್ ನಿರ್ಗಮನ. ಅದಾದ ಬಳಿಕ ಉಡುಪಿ ಮೂಲದ ಗಿಳಿಯಾರುವಿನ ವರ್ಷ ನಾಗ ಬರ್ತಾ ಇದ್ದಾನೆ ಇತರ ಮಧ್ಯ ಇಲ್ಲಿ ನಾನ್ ಸ್ಟ್ರೈಕರ್ನ ವಿಚಾರಕ್ಕಾಗಿ ಸಾನ್ಗೆ ಆರಂಭಿಕ ಯಶಸ್ಸು. ವಿನೋದ್ ಸ್ಟ್ರೈಕ ಬಹುಶಃ ಕೈ ಕೊಡ್ತಾ ಇದೆ ಬಹುತೇಕವಾಗಿರ್ತಕ್ಕಂಥ ಎಲ್ಲ ಹೆಸರುಗಳು. ಸಾನ್ ಆರಂಭಿಕವಾಗಿರ್ತಕ್ಕಂಥ ಪಂದ್ಯದಲ್ಲಿ ಕೊಂಚ ಮಳಿಗೆ ದುಬಾರಿಯಾಗಿದ್ದ, ಅದಾದ ಬಳಿಕ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಹಾಗೆಯೇ ಈ ಫೈನಲ್ ಪಂದ್ಯದಲ್ಲಿ ತನ್ನ ಶ್ರೇಷ್ಠ ಮಟ್ಟದ ದಾಳಿಯ ವಿಚಾರವನ್ನು ಮಾಡ್ತಾ ಇದ್ದಾನೆ. ಅದು ಪ್ಲಸ್ ಪಾಯಿಂಟ್ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಇತರ ಮಧ್ಯದಲ್ಲಿ. ತಂಡದ ಒಟ್ಟಾರಿಗಳಿಗೆ 8 ಓಟ್ಗಳು. ಆರಂಭಿಕ ಸೆಷನ್ ಮುಂದುವರಿತಾ ಇದೆ. ಸತೀಶ್ ನಾಯಕತ್ವದಲ್ಲಿ ತಂಡ ಬಹುಶಃ 12 ವರ್ಷಗಳ ಕಾಲ ಇನ್ನೂ ಮುಂದುವರಿಯುವ ಲಕ್ಷಣಗಳು ಬಹುತೇಕವಾಗಿ ಸಾಕ್ತಾ ಇದೆ SZCC ಮುಖಾಂತರವಾಗಿ. ಫುಲ್ ಟಾಸ್ ಆಗಿರ್ತಕ್ಕಂಥ ಎಸ್ಕಾರಿಕೆ ಅಶೋಕ್ ಬೆಳೆ ಕೈಗೆ ಮಾತ್ರ ಭಗವಸೆಯನ್ನು ಕಂಡುಕೊಳ್ತಾ ಇದ್ದ ಬಹುಶಃ ಇತರ ಮಧ್ಯ ಇಲ್ಲಿ ವಿನೋದ ಆ ರಿವರ್ಸ್ ಸ್ವೀಪ್ನ ಬಹುಮುಖ್ಯವಾಗಿರ್ತಕ್ಕಂಥ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ದ, ಸರಿಯಾದ ಸಂಪರ್ಕವನ್ನು ಕಾಣುವ ಮುಖಾಂತರವಾಗಿ ಬಹುಶಃ ಕೈ ಕೊಟ್ಟಿತ್ತು. ಆ ಕೈಗೊಳ್ಳುವ ಮುಖಾಂತರವಾಗಿ ಅಶೋಕ್ ಬೆಳೆ ಆಕ್ಸ್ಟ್ರಾ ಡೀಪ್ ಪವರ್ ಪಾಯಿಂಟ್ ಮುಖಾಂತರವಾಗಿ ಬಹುಶಃ ಇಲ್ಲಿ ಕ್ಯಾಚ್ ಹಿಡಿಯುವ ಮುಖಾಂತರವಾಗಿ
ವಿನೋದ ನಿರ್ಗಮನವನ್ನು ಕಾಣ್ತಾ ಇದ್ದಾರೆ. ಏಳನೇ ಓವರ್ನ ಎರಡು ಯಶಸ್ಸು ಸಣ್ಣ ಎಸ್ ಗರ್ ಕೆಳಭಾಗದಲ್ಲಿ ಬಹುಶಃ ನಾಗ ಈ ತರ ಮಧ್ಯೆ ಸ್ಟ್ರೈಕ್ ಕಂಡ್ಕೊಳ್ತಾ ಇದ್ದಾನೆ. ಕೇವಲ ಒಂಟಿ ಓಟ ಎರಡು ಯಶಸ್ಸು ಸಾನ್ ಎಸ್ ಕಾರ್ ಕೆಲ ಭಾಗದಲ್ಲಿ ತಣದ ಓಟಗಳಿಗೆ ಎಂಟೋಚ್ಗಳು ಬೀಸುವ ಪ್ರಯತ್ನಗಳು ಬರ್ತಾ ಇದೆ ಈ ತರ ಮಧ್ಯೆ. ಇಲ್ಲಿ ಸ್ವಸ್ತೆಕ್ ಎನ್ನ ನಾಗರಾಜ್ ಕ್ಷೇತ್ರ ರಕ್ಷಣೆ ಕಂಡ ಬಳಿಕ ಬಹುಶಃ ಇಲ್ಲಿ ಒಂದರ ರನ್ಗಳು ಕೇಳಿ ಕಂಡ್ಕೊಳ್ತಾ ಇದೆ. ಒಟ್ಟಾರೆ ಇಲ್ಲಿ ಐದು ಸ್ಥಳ ಮುಂದೆ ಎರಡು ಆಚ್ಗಳನ್ನು ಬಿಟ್ಕೊಡುವ ಪ್ರಯತ್ನಗಳು ಸಾಗ್ತಾ ಇದೆ. ಸಾನ್ ಎಸ್ ಕಾರ್ ಕೆಲ ಭಾಗದಲ್ಲಿ ಒಂಬತ್ತು ಆಚ್ಗಳು ಹಾಗೆಯೇ ನಮ್ಮ ಈ ಒಂದು ಸಂಸ್ಥೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಕಿಶೋರ್ ಎಲ್ಲೇ ಇದ್ರು ಕೂಡ ನಮ್ಮ ಮುಖ್ಯ ಕಿಶೋರ್ ಕಾಕಿಲ್ ಅವರು ಎಲ್ಲೇ ಇದ್ರು ಕೂಡ ದಯಮಾಡಿ ನಮ್ಮ ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿ ಕೇಳ್ಕೊಳ್ತಾ ಇದ್ದಾವ. ಒಂಬತ್ತು ಅಚ್ಕಳ ತಂಡದ ಒಟ್ಟಾರ ಗಳಿಕೆ ಬೀಸುವ ಪ್ರಯತ್ನ ಇದ್ದ ಮಧ್ಯದಲ್ಲಿ ಬಹುಶಃ ಸೀಮಾ ರೇಖೆಯ ಭಾಗದಲ್ಲಿ ಮಧು ಭದ್ರ ಭಗವಸ ಸೇರ್ತಾ ಇದೆ. ಇಮ್ರಾನ್ ಔಟ್ ಚೆಂಡಿಗೆ ತನ್ನದೇ ಆದಂತಹ ಶ್ರೇಷ್ಠ ಮಟ್ಟದ ಹೊಡೆತವನ್ನು ಕೊಡ ಮಾಡುವಂತ ಸಾಮರ್ಥ್ಯ ಉಳ್ಳ ಆಟಗಾರ ಡೇಂಜರಸ್ ಪ್ಲಯ ನಿರ್ಗಮನವನ್ನು ಕಾಣ್ತಾ ಇದ್ದಾನೆ ಇತ್ತ ಮಧ್ಯೆ. ಫ್ರೆಂಡ್ಸ್ ಬೆಂಗಳೂರು ಮುಖಾಂತರವಾಗಿ ಮೂರನೆಯ ಆಘಾತವನ್ನು ಕಂಡುಕೊಳ್ತಾ ಇದ್ದ ಫ್ರೆಂಡ್ಸ್ ಬೆಂಗಳೂರು. ಆರಂಭಿಕವಾಗಿ ಅಜಾರ್ ವಿನೋದ್ ಆದಾದ ಬಳಿಕ ಇಮ್ರಾನ್ ಮೂರು ಹುದ್ದರಿಗಳು ಸಹ ಸಣ್ಣ ಬತ್ತಳಿಕೆಗೆ ಭದ್ರವಾಗಿ ಸೇರ್ಪಡೆ ಸೇರ್ತಾ ಇದೆ. ಸೌಂದರ್ಯತೆ ಸದ್ಗಾರಕ್ಕೆ ಸಣ್ಣ ಕೇವಲ ಎರಡು ಹೆಸರುಗಳ ಮುಂದೆ ಮೂರು ಹುದ್ದರಿಯ ಯಶಸ್ಸನ್ನು ಪಡೆದಂಥ ಸಣ್ಣ ಬಹುಶಃ ಈ ಒಂದು ಪಂದ್ಯಕೂಟದ ಯಶಸ್ವಿ ಬೌಲರ್ ಆಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಇಮ್ರಾನ್ ನಿರ್ಗಮನ ಯಾಸೀನ್ ಸ್ಟ್ರೈಕರ್ ಅನ್ನು ಕಂಡ್ಕೊಳ್ತಾ ಇದ್ದಾನೆ ಇತ್ತ ಮಧ್ಯ. ಇಲ್ಲಿ ತಂಡದ ಒಟ್ಟಾರ ಗಳಿಕೆ ಒಂಬತ್ತು ಆಚ್ಗಳ ಒಂಬತ್ತರ ರನ್ ಗಳಿಕೆಯನ್ನು ಕಂಡ್ಕೊಳ್ತಾ ಇದೆ ಇತ್ತ ಮಧ್ಯ. ಇಲ್ಲಿ ಎರಡು ಓವರ್ ಮುಕ್ತಾಯ ಇದ ಬಳಿಕ ಸ್ವಸ್ತಿ ಜಾನ್ ಮೇರ್ ತೆಸ್ಗಾರಿಕೆ ಸುಂದರತೆ ಕ್ಷೇತ್ರ ರಕ್ಷಣೆ ಇದೆಲ್ಲದರ ಮುಖಾಂತರವಾಗಿ ಬಹುಶಃ ನಾಗ ಓಡುವ ಪ್ರಯತ್ನವನ್ನು ಮಾಡಿದ್ದ ಆ ಮುಖಾಂತರವಾಗಿ ಬಹುಶಃ ಇಲ್ಲಿ ಯಾಸೀನ್ ನಿರ್ಗಮನವನ್ನು ಕಾಣ್ತಾ ಇದ್ದಾನೆ. ವೇಗ ಎಸ್ಗಾರಿಕೆಗೆ ಡಿಫೆನ್ಸಿವ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಓಡುವ ಬರದಲ್ಲಿ ಬಹುಶಃ ಎಡವಟ್ಟನ್ನು ಕಂಡ್ರು. ಆ ಎಡವಟ್ಟು ಯಾಸೀನ್ ರನೌಟ್ ಮುಖಾಂತರವಾಗಿ ನಿರ್ಗಮನವನ್ನು ಕಾಣ್ತಾ ಇದ್ದಾನೆ ಇತ್ತ ಮಧ್ಯ. ಇಲ್ಲಿ ನಾಲ್ಕು ಹುದ್ದರಿಗಳ ಆಘಾತ ಆರಂಭಿಕ ನಿಲುವಿನ ಮೇಲ್ಪಂಕ್ತಿಯ ಬಲಾಢ್ಯ ಆಟಗಾರರು ನಿರ್ಗಮನವನ್ನು ಕಂಡ್ರು. ಮೂರನೇ ಓವರ್ನ ಚಾಲ್ತಿಯಲ್ಲಿ ಇತ್ತ ಮಧ್ಯ ರಾಜೀವ ಅಂಕಣ ಒಳಭಾಗದಲ್ಲಿ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಚೆಂಡು ದಾಂಡಿನ ಬಹುತೇಕವಾಗಿ ಈ ಸಮರ ಅಂಕಣ ಒಳಭಾಗದಲ್ಲಿ ಬಹುತೇಕವಾಗಿ ಯಶಸ್ಸಿನ ಮುಖಾಂತರವಾಗಿ ಸಾಕ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಒಟ್ಟಾರ ಗಳಿಕೆಯಲ್ಲಿ ಒಂಬತ್ತು ಆಚ್ಗಳು ಅಗ್ರ ಪಂಕ್ತಿಯ ಮೇಲ್ಮಟ್ಟ ಎಲ್ಲ ಆಟಗಾರರು ನಿರ್ಗಮನವನ್ನು ಕಂಡ್ರು ಈತನ ಮಧ್ಯೆ. ನಾಗ ಗೂಟಗಳನ್ನು ಆವರಿಸಿಕೊಂಡು ಬೀಸುವ ಪ್ರಯತ್ನ ಆನ್ ಸೈಡ್ ಮುಖಾಂತರವಾಗಿ ಚೆಂಡು ದಾಂಡಿನ ನಡುವೆ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಬಾಲ್ ಚುಕ್ಕಿ ಎಸೆತ ಅಂಕಿ ಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. ಜಾನ್ ಮೇರ್ದ ಎಸ್ಕಾರಿಕೆ ಸ್ವಸ್ಥ ಎಲ್ಲ ನಾಗರಾಜ್ ರಾಜ್ಯ ಕಂಡಂತ ಓರ್ವ ಶ್ರೇಷ್ಠ ಸವ್ಯ ಸಾಚಿ ಆಲ್ರೌಂಡರ್ ಪಟ್ಟಿಯ ಅಗ್ರ ಪಂಕ್ತಿಯ ಆಟಗಾರ ಜಾನ್ ಮೇರ್ದ ಎಸ್ಕಾರಿಕೆ ಸುಂದರತೆ ಎಸೆತ ಸ್ವಸ್ತಿಕ್ ಬಹುಶಃ ಅಂಕ ಒಳಭಾಗದಲ್ಲಿ ತನ್ನ ಶ್ರೇಷ್ಠ ಮಟ್ಟದ ಎಸ್ಗಾರಿಕೆ ಮುಖಾಂತರವಾಗಿ ಓಟಗಳಿಗೆ ಎತ್ತರದ ಮಟ್ಟದ ಕಡಿವಾಣವನ್ನು ಹಾಕುವ ಪ್ರಯತ್ನಗಳು ಸಾಗ್ತಾ ಇದೆ. ಇತ್ತ ಮಧ್ಯ ಇಲ್ಲಿ ತಂಡದ ಒಟ್ಟಾರಿಗಳಿಗೆ ಇನ್ನೂ ಕೂಡ ಒಂಬತ್ತರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಜಾಣ್ಮೇ ಸತ
ನಾಲ್ಕು ಚುಕ್ಕಿ ಎಸೆಗಳು ನಾಗ ಒಂದೊಂದು ಓಟಗಳನ್ನು ಗಳಿಸಿದ್ರು ಕೂಡ ನಾಲ್ಕು ಓಟಗಳಾಗುವ ಸಾಧ್ಯತೆಗಳಿತ್ತು. ಸ್ಟ್ರೈಕ್ ರೊಟೇಟನ್ನು ಮಾಡುವ ಪ್ರಯತ್ನವನ್ನು ಕಂಡರೂ ಸಹ ರಾಜೀವ ಈ ಒಂದು ಹಂತದಲ್ಲಿ ಬೀಸುವ ಲಕ್ಷಣಗಳು ಬಹುತೇಕವಾಗಿ ಸಾಗುತ್ತೆ. ಆ ಪ್ರಯತ್ನಕ್ಕೆ ಇಲ್ಲಿ ಬಹುಶಃ ನಾಗ ಒಂದೊಮ್ಮೆ ಬಹುಶಃ ಒತ್ತಡವನ್ನು ಕಾಣುವ ಎಲ್ಲ ಲಕ್ಷಣಗಳು ಕೂಡ ಸಾಗ್ತಾ ಇದೆ. ಇತ್ತಲ್ಲಿ ಮಧ್ಯದಲ್ಲಿ ನಾಲ್ಕು ಚುಕ್ಕಿ ಎಸೆತ ಬ್ಯಾಚ ಜಲ್ವಾಲೆ ಬೀಸುವ ಪರ್ಫೆಕ್ಟ್ ಶಾಟ್ ಇದ್ದಲ್ಲಿ ಮಧ್ಯ. ಇಲ್ಲಿ ಬಹುಶಃ ಉತ್ತಮ ಅಂತರದ ಹೊಡೆದ ನಿಲುವಿನ ಕಾಣುವಂಥ ಪ್ರಯತ್ನ ಸಾಗ್ತಾ ಇದೆ. ಬೌಂಡ್ರಿ ಲಾಂಗ್ ಆನ್ ಮೀನು ವಿಕೆಟ್ನ ಮಧ್ಯ ಭಾಗದಲ್ಲಿ ಬಹುಶಃ ಸುರಕ್ಷಿತ ಹೊಡೆತವನ್ನು ಕಂಡಿದ್ರು. ಇದರ ಮಧ್ಯ ಇಲ್ಲಿ ಆ ಪ್ರಯತ್ನದ ಮುಖಾಂತರವಾಗಿ ಆರಂಭಿಕ ಬೌಂಡ್ರಿ ಇಲ್ಲಿ ಸಿಡಿದು ಹೋಗ್ತಾ ಇದೆ. ನಾಗಾದಾಳಿನ ಮುಖಾಂತರವಾಗಿ ಐದೇ ಸ್ಥಳ ಮುಂದೆ ನಾಲ್ಕು ಕೋಚ್ಗಳು ತಂಡದ ಒಟ್ಟಾರ ಗಳಿಕೆಯಲ್ಲಿ 13 ಮೂರನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾಯ. ಗೂಟದ ಹಿಂಬದಿಯಲ್ಲಿ ಬಹುಶಃ ಕೊಂಚ ಮಟ್ಟಿಗೆ ವೈಫಲ್ಯತೆಯನ್ನು ಕಂಡ್ರೆ ಬೈಸ್ನ ಮುಖಾಂತರವಾಗಿ ಒಂದರ ಬದಲಾಗಿ ಎರಡು ಔಟ್ಸ್ಗಳಿಲ್ಲ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 6 ಔಟ್ಸ್ಗಳು ಒಟ್ಟಾರೆ ಒಂದು ಓವರ್ನಲ್ಲಿ ತಂಡದ ಒಟ್ಟಾರಗಳಿಗೆ 15 ಔಟ್ಸ್ಗಳು. 3 ಓವರ್ಗಳ ಮುಕ್ತಾಯದ ಬಳಿಕ 15 ಆಫ್ಟರ್ ಕಂಪ್ಲೀಷನ್ ಆಫ್ 3 ಓವರ್ಸ್ ದ ಸ್ಕೋರ್ ಮೂವ್ಸ್ ಆನ್ 15 ಲಾಸ್ ಆಫ್ 4 ವಿಕೆಟ್ಸ್. ಆಗ್ರಾ ಪಂಕ್ತಿಯ ಮೇಲ್ಮುಟ್ಟದ ಎಲ್ಲ ಹಾಡುವಳಿಯ ದಾಂಡಿಗರು ಕೂಡ ನಿರ್ಗಮನವನ್ನು ಕಂಡರು. ಆರಂಭಿಕ ಹಂತದಲ್ಲಿ ಅಜಾರ್ ವಿನೋದ್ ಆದಾದ ಬಳಿಕ ಇಮ್ರಾ ಆ ತರುವಾಯ ಯಾಸೀನ್ ನಿರ್ಗಮನ ಬಳಿಕ ಅಂಕಮಳವಾದ ರಾಜೀವ 15 ಔಟ್ಸ್ಗಳು. ಮೂರು ಓವರ್ಗಳ ಮುಕ್ತಾಯದ ಬಳಿಕ 15 ರನ್ಗಳಿಕೆ ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಎಸ್ ಎಚ್ ಸಿ ಸಿ ನ್ಯಾಷನ್ ಎಡೆಮುರಿ ಕಟ್ಟಿದ್ರೆ ಫ್ರೆಂಡ್ಸ್ ಬೆಂಗಳೂರು ಜಯ ಕನಕ ತಂಡವನ್ನು ಮಣಿಸಿತ್ತು. ಬೀಸುವ ಪ್ರಯತ್ನಗಳು ಬರ್ತಾ ಇದೆ ತಮ್ಮದೇ ರಾಜೀವ. ಆರಂಭಿಕ ಹಂತದಲ್ಲಿ ಬಹುಶಃ ಸ್ವಸ್ತಿಕ್ ಕ್ಷೇತ್ರರಕ್ಷಣೆ ಕಾಣುವ ಪ್ರಯತ್ನವನ್ನು ಕಂಡ್ರೆ ಕೇವಲ ಒಂದರ ಬದಲಾಗಿ 2 ಔಟ್ಸ್ಗಳಿಲ್ಲ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. 17 ಔಟ್ಸ್ಗಳು 17 ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿದೆ. ಚಿರು ಚಿರಂಜೀವಿ ಎಸೆತಗಾರಿಕೆಯ ಬಹುಶಃ ಎಸ್ ಎಚ್ ಸಿ ಸಿಯ ಟ್ರಂಪ್ ಕಾ ಮೋದಿ ಟ್ರೋಫಿ 2017 ಬಹುಶಃ ಅಂತಿಮ ಕ್ಷಣಕ್ಕಾಗಿ ಕ್ಷಣಗಳನ್ನು ಆರಂಭವನ್ನು ಕಾಣ್ತಾ ಇದ್ದಿತ್ತು. ಮಧ್ಯದಲ್ಲಿ ರಿವರ್ಸ್ ಸ್ವೀಪ್ಗಾಗಿ ಪ್ರಯತ್ನವನ್ನು ಕಂಡರು ಬಹುಶಃ ಯಶಸ್ಸನ್ನು ಕಾಣ್ತಿಲ್ಲ ರಾಜೀವ. ಚಿರುನ ಬಹುತೇಕವಾಗಿರ್ತಕ್ಕಂಥ ಸುಂದರತೆ ಎಸೆತಗಳು ಇಲ್ಲಿ ಬಹುಶಃ ದಾಂಡಿಗರಿಗೆ ಕಂಗೆಡಿಸುವ ಎಲ್ಲ ಲಕ್ಷಣಗಳು ಕೂಡ ಆರಂಭಿಕ ಹಂತದಲ್ಲೇ ನಾವು ಕಾಣ್ತಾ ಇದ್ದಾವೆ. ಮುನ್ನುಗ್ಗಿ ಬೀಸುವ ಪ್ರಯತ್ನ ಆಯ್ತಲ್ಲ ಮಧ್ಯದಲ್ಲಿ ಆ ಒಂದು ಹಂತಕ್ಕೆ ಬಹುಶಃ ಇಲ್ಲಿ ಒಂದರ ರನ್ ಗಳಿಕೆಯನ್ನು ಕಂಡುಕೊಂಡ್ರೆ ತಂಡದ ಒಟ್ಟಾರ ಗಳಿಕೆ 18ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 18 ರನ್ಸ್ ಬಹುಶಃ ವಿಶಿಷ್ಟ ಶೈಲಿ ಆಟವನ್ನು ಆಡುವ ಪ್ರಯತ್ನವನ್ನು ಮಾಡಿದ ಮುಖಾಂತರವಾಗಿ ಒಂದರ ಬದಲಾಗಿ
ಎರಡರ ರನ್ ಗಳಿಕೆ ಆ ಪ್ರಯತ್ನದ ಮುಖಾಂತರವಾಗಿ ಇಲ್ಲಿ ಮೂರನೇ ಓಟಕ್ಕಾಗಿ ಪ್ರಯತ್ನವನ್ನು ಕಂಡಂತ ನಾಗಬಹುಶ ಇತರ ಮಧ್ಯ ರನ್ ಔಟ್ ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿದೆ ತಂಡದ ಒಟ್ಟಾರು ಗಳಿಕೆಯಲ್ಲಿ 20 ಓಟಗಳು ಆರಂಭಿಕ ಸೆಷನ್ನ ಫೈನಲ್ ಪಂದ್ಯದ ಆರಂಭಿಕ ಸೆಷನ್ನ 20 ಓಟಗಳು ಆರಂಭಿಕ ಹಂತದಲ್ಲಿ ಸಾಗ್ತಾ ಇದೆ ಚಿರು ಎಸ್ ಗಳಿಕೆಯ ರಿವರ್ಸ್ ಸ್ವೀಪ್ನ ಮುಖಾಂತರವಾಗಿ ಬಹುಶಃ ಹೊಡೆತವನ್ನು ಕಂಡರೂ ಸಹ ಒಂದರ ರನ್ ಗಳಿಕೆ ಮಾತ್ರ ಇಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಲಾಸ್ಟ್ ಬಾಲ್ ನಾಲ್ಕನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ 21 ಓಟಗಳು ನಾಗ ರನ್ಔಟ್ಸ್ ಆಗಿ ನಿರ್ಗಮದ ಬಳಿಕ ನದೀಮ ಕಡೆಯ ಈ ಒಂದು ಹಂತದ ಪಂದ್ಯಕ್ಕಾಗಿ ಜಾನ್ ಮೆರ್ದೇಸ್ ಕಾರ್ಕೆ ಐತ ಮಧ್ಯೆ ಚಿರು ಸುಂದರ ದೇಸತ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ ಬಾಬು ಗೂಟದ ಹಿಂಬದಿಯಲ್ಲಿ ಭದ್ರಭಾಗ ಸೆಕೆಂಡ್ರಿ ಐತ ಮಧ್ಯೆ ಓವರ್ ಮುಕ್ತಾಯ ಸುಂದರ ದೇಸತ ಓವರ್ ಮುಕ್ತಾಯದ ಬಳಿಕ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರು ಗಳಿಕೆಯಲ್ಲಿ 21 ಓಟಗಳು 21 ಆರಂಭಿಕ ಸೆಷನ್ನ ಫೈನಲ್ ಪ್ರತಿಷ್ಠಿತ ಪಂದ್ಯ ಕೂಡ ಫೈನಲ್ ಸೆಷನ್ನ ಆರಂಭಿಕವಾಗಿದ್ದ ಪಂದ್ಯದ ಲಾಸ್ಟ್ ಓವರ್ ಆರು ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಹಂತದಲ್ಲಿ ಸ್ವಸ್ತಿಕ್ ಸಂದೀಪ ಆ ಬಳಿಕ ಚಿರು ಅರುಣಾವರ್ತಾಯನ ಕಡೆಯ ಎಸೆತಗಾರಿಕೆಯ ವಿಚಾರಕ್ಕಾಗಿ ಅರ್ಥಾತ್ ಲಾಸ್ಟ್ ಓವರ್ ಆರು ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ ಇನ್ನು ಕೂಡ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ಆರು ಹೆಸರುಗಳು ಮಾತ್ರ ಬಾಕಿ ಉಳಿತಾ ಇದೆ ಒಂದಡೆ ಇಲ್ಲಿ ರಾಜೀವ ಮತ್ತೊಂದಡೆಯಲ್ಲಿ ನದೀಮ ಎಸ್ ಕಾರ್ಕೆ ಬಾಗಿದ ಅರುಣ್ ಬೀಸುವ ಪ್ರಯತ್ನಗಳು ಬರ್ತಾ ಇದೆ ಇತರ ಮಧ್ಯ ಇಲ್ಲಿ ಅಶೋಕ್ ಪಿಳ್ಳೆ ಏಳನೇ ಬಾರಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಕ್ಷಮಿಸಿ ಮಧು ಮಧು ಕೈಗೆ ಬಹಳಷ್ಟು ಸುಂದರತೆಯ ಕ್ಯಾಚ್ ಕೇವಲ ಒಂದೇ ಕೈಯಲ್ಲಿ ಕ್ಯಾಚ್ ಹಿಡಿಯುವ ಮುಖಾಂತರ ಕಷ್ಟ ಸಾಧ್ಯ ಪರಿಸ್ಥಿತಿ ಕ್ಯಾಚು ಈತನ ಮಧ್ಯದಲ್ಲಿ ಮಧು ಭದ್ರ ಬಗಸೆ ಕಾಣ್ತಾ ಇದೆ ರಾಜೀವ ನಿರ್ಗಮನ ಆರು ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ಇಪ್ಪತ್ತ ಒಂದರ ಮೊತ್ತದಲ್ಲಿ ಆರು ವಿಕೆಟ್ಗಳ ಆಘಾತ ಅರುಣ್ಗೆ ಆರಂಭಿಕ ಯಶಸ್ಸು ಕಡೆಯ ಓವರ್ ಚಾಲ್ತಿಯಲ್ಲಿ ಜಾನ್ ಮೆರ್ದೇಸ್ ಕಾರಿಕೆ ಅರುಣ ಸುಂದರತೆ ಎಸೆತ ಬಹುಶಃ ಆಫ್ ಸ್ಟಂಪ್ನ ಮುಖಾಂತರವಾಗಿ ವೇಗ ಮಿಶ್ರಿತ ಎಸ್ಗಾರಿಕೆ ಇತರ ಮಧ್ಯೆ ಬಹಳಷ್ಟು ಮುನ್ನಡೆಯನ್ನು ಕಾಣ್ತಾ ಇದೆ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ ಚೆಂಡು ದಾಳಿನ ಮುಖಾಂತರವಾಗಿ ಚುಕ್ಕಿ ಎಸೆತ ಡಚ್ ಜಲ್ವಾರೆ ಲಾಸ್ಟ್ ಫೋರ್ ಬಾಲ್ ಸೆಷನ್ ಮುಕ್ತಾಯಕ್ಕೆ ಬೀಸುವ ಪ್ರಯತ್ನ ಆಯ್ತಲ್ಲ ಮಧ್ಯ ಇಲ್ಲಿ ಸ್ವಸ್ತಿ ಜಾನ್ ಮೌಳ ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಬಹುಶಃ ಈ ಮಟ್ಟದಲ್ಲಿ ಈಗಾಗಲೇ ಕೇವಲ ಮೂರು ಎಸ್ಟಗಳ ಮುಂದೆ ಒಂದರ ರನ್ ಗಳಿಕೆ ಮಾತ್ರ ಇಲ್ಲಿ ಬಿಟ್ಕೊಡ್ತಾ ಇದ್ದಾನೆ ಅರುಣ ತಂಡದ ಒಟ್ಟಾರು ಗಳಿಕೆಯಲ್ಲಿ 22 ಓಟಗಳು 22 27 ಓಟಗಳು ಸಮಯದ ಅಭಾವವಿದೆ ಆದಷ್ಟು ಬೇಗ ಪಂದ್ಯ ಪ್ರಾರಂಭವನ್ನು ಮಾಡಿ ತೇಜ ರಿವರ್ ಸ್ವೀಪ್ಗಾಗಿ ಪ್ರಯತ್ನವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರು ಆದರೆ ಅರುಣ್ ಚೆಂಡೆ ಸೀವ ಪ್ರಯತ್ನವೇ ಮಾಡ್ತಾ ಇಲ್ಲ ಬಹುಶಃ ಒತ್ತಡವನ್ನು ಕಾಣುವ ಪ್ರಯತ್ನ ಆ ಮುಖಾಂತರವಾಗಿ ಕೆಳ ಮಟ್ಟದಲ್ಲಿ ಬಹುಶಃ ಚೆಂಡೆ ಸ್ಕಾರಕ್ಕೆ ಬಹಳಷ್ಟು ಉತ್ತಮವಾಗಿ ಸಾಗ್ತಾ ಇದೆ ಇತರ ಮಧ್ಯ ಇಲ್ಲಿ
ನಾಲ್ಕು ಹೆಸರುಗಳು ಪೂರೈಕೆನ ಕಂಡಿದೆ ಕೇವಲ ಒಂದರ ಗಳಿಕೆನ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಇತರ ಮಧ್ಯದಲ್ಲಿ ಆರೋನ್ ಎತ್ತರ ನೆಲೆವಿನ ಆಟಗಾರ ಶ್ರೇಷ್ಠ ಮಟ್ಟದ ದಾಳಿಯ ನಿರ್ವಹಣೆಯನ್ನು ಕಂಡುಕೊಳ್ತಾ ಇದ್ದಾರೆ ಇತರ ಮಧ್ಯದಲ್ಲಿ ಯುವ ಪ್ರತಿಭೆ ಎಸ್ಎಚ್ಸಿಸಿಯ ಪರವಾಗಿ ಆಟವನ್ನು ಆಡ್ತಾ ಇದ್ದಾನೆ ಇತರ ಮಧ್ಯದಲ್ಲಿ ತಂಡದ ಒಟ್ಟಾರಗಳಿಗೆ 27ಕ್ಕೆ ಸಹಿತದಲ್ಲಿ ಕಾಣ್ತಾ ಇದೆ ಜಾನ್ ಮೆರ್ದೇಸ್ ಕಾರಿಕೆ ಡಾಟೆಡ್ ಆಗಿ ಇರ್ತಕ್ಕಂಥ ಚಂಡೆಸ್ ಕಾರಿಕೆ ಬಾಬು ಕೈಗೆ ಸೇರಿತ್ತು ಬಹುಶಃ ಓಡುವ ವಿಚಾರದಲ್ಲಿ ಇಲ್ಲಿ ಎಡವಟ್ಟನ ಕಂಡು ನದಿಮ ನಿರ್ಗಮನದ ಬಳಿಕ ಇಲ್ಲಿ ಆರಂಭಿಕ ಸೆಷನ್ಗಾಗಿ ಫೈನಲ್ ಹಂತದ ನರೇಂದ್ರ ಮೋದಿ ಟ್ರೋಫಿ 2017ರ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ ಆ ಒಂದು ಪಂದ್ಯಾಟಕ್ಕೆ ಫೈನಲ್ ಪಂದ್ಯಾಟಕ್ಕಾಗಿ ಇಲ್ಲಿ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ಕಡೆಯ ಸುತ್ತ ಬಾಕಿ ಉಳಿತಾ ಇದೆ ತಂಡದ ಒಟ್ಟಾರಗಳಿಗೆ 27 ಔಟ್ಗಳು ಬೇಕು ಬೇಡ ಎಂಬ ಸೂಚನೆ ಮುಖಾಂತರವಾಗಿ ಬಯಸಿದ ಮುಖಾಂತರವಾಗಿ ಬಹುಶಃ ಓಟಗಳನ್ನು ಗಳಿಸುವ ಪ್ರಯತ್ನವನ್ನು ಮಾಡಿದ್ರೆ ಇಲ್ಲಿ ಆರಂಭಿಕ ಸೆಷನ್ ಎಲ್ಲ ರೀತಿಯಲ್ಲಿ ಕೂಡ ಮುಕ್ತಾಯವನ್ನು ಕಂಡ್ರೆ ಫೈನಲ್ ಪಂದ್ಯಾಟದ ಆರಂಭಿಕ ಸೆಷನ್ ತಂಡದ ಒಟ್ಟಾರಗಳಿಗೆ 23 ಔಟ್ಗಳು ಗೆಲುವಿಗಾಗಿ ಎಸ್ಎಚ್ಸಿಸಿ 24ರ ಅವಶ್ಯಕತೆಯನ್ನು ಪೂರೈಸಬೇಕಾಗಿದೆ ಮುಂದಿನ ಹಂತದಲ್ಲಿ ಹಾಗೆಯೇ ಈ ಒಂದು ಪಂದ್ಯಾಟದಲ್ಲಿ ಸಾಕಷ್ಟು ನಮ್ಮ ವೀಕ್ಷಕವರಿಗೆ ಅಂಕಿ ಅಂಶ ತಜ್ಞರಾಗಿ ಸಾಕಷ್ಟು ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡ ಮಾಡಿದಂಥ ರವಿ ಕಿರಣ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮುಖಾಂತರವಾಗಿ ಈ ಎಲ್ಲದರ ಬೆಳವಣಿಗೆಯನ್ನು ಕಂಡ ಬಳಿಕ ಅಂಕಣ ಒಳಭಾಗದಲ್ಲಿ ಎಸ್ಎಚ್ಸಿಸಿ ಸತತವಾಗಿ ಫೈನಲ್ ಹಂತವನ್ನು ಕಂಡಿರತಕ್ಕಂಥ ವಿಚಾರವನ್ನು ಕಂಡ್ರೆ ಅಲ್ಲಿ ಗೆಲುವಿಗಾಗಿ ಚೇಸಿಂಗ್ನ ಅವಧಿಗೆ 24ರ ಅವಕಾಶವನ್ನು ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನು ತಿಳಿಪಡಿಸ್ತಾ ಇಲ್ಲಿ ನಮ್ಮ ವೀಕ್ಷಕ ವಿವರಣೆ ಬದಲಾವಣೆಗಾಗಿ ಕೂಡ ಮುಂದಿನ ಹಂತಕ್ಕಾಗಿ ನಾವು ಪ್ರಶಾಂತ್ ಅವರನ್ನ ಕರೆತರಲು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಎಸ್ಆರ್ಸಿಸಿ ಆಟಗಾರರು ಶೀಘ್ರಗತಿಯಲ್ಲಿ ಮುಂದುವರಿಸ್ಕೊಳ್ಬೇಕು ಸಮಯ ವಿಳಂಬವಾದರೆ ತಮಗೆ ಕಷ್ಟ ಆಗ್ತದೆ ಮತ್ತು ಬ್ಯಾಡ್ ಲೈಟ್ಸ್ ಮಂದ ಬೆಳಕು ಅನ್ನುವಂಥ ಯಾವುದೇ ರೀತಿಯ ಸೂಚನೆಗಳಿಗೆ ಅವಕಾಶ ಇಲ್ಲ ಒಂದೆಡೆ ಸತೀಶ್ ಅವರ ಮೊಗದಲ್ಲೇ ಸ್ವಲ್ಪ ಮಟ್ಟಿಗೆ ಮಂದ ಹಾಸದ ನಗು ಕೂಡ ಇದೆ ಈ ಒಂದು ಋತುವಿನಲ್ಲಿ ಬಹಳಷ್ಟು ಆರಂಭಿಕ ಹಂತದಲ್ಲಿ ಯಶಸ್ಸನ್ನು ಸಾಧಿಸಿದರೂ ಕೂಡ ಸಾಕಷ್ಟು 7 ಬೀಳುಗಳನ್ನು ಕಂಡುಕೊಂಡರು ಸದ್ಯ ಫೈನಲ್ ಆಡ್ತಾ ಇದ್ದಾರೆ ಕಳೆದ ಒಂದೆರಡು ತಿಂಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಹಿರಿಯ ಮುಖಂಡರ ಮತ್ತು ಯುವ ಕಾರ್ಯಕರ್ತರ ನಡುವೆ ಚತುರ ಸಂಘಟಕ ರೂಪೇಶ್ ಅವರು ಮಾಡ್ತಾ ಇರ್ತಕ್ಕಂಥ ಯಶಸ್ಸಿನ ಕಾರ್ಯಕ್ಕೆ ಅಂತಿಮ ಮೆಟ್ಟಿಲು ಮಾತ್ರ ಬಾಕಿ ಉಳಿತಾ ಇದೆ ಫೈನಲ್ ಹೋರಾಟ ಮುಕ್ತಾಯದ ಬಳಿಕ ನಮ್ಮ ವೇದಿಕೆಯಲ್ಲಿ ಸಾಗಬಲ್ಲಂಥ ಸಮಾರೋಪ ಸಮಾರಂಭದ ಮುಖಾಂತರವಾಗಿ 2017ರ ಮೋದಿ ಕಪ್ ಪಂದ್ಯಾಕೂಟ ದಾಖಲೆಯ ಹಂತವನ್ನು ಕಂಡುಕೊಳ್ತದೆ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ನಡೆಸ್ಕೊಂಡ್ರು ಕ್ರೀಡಾ ಆಟಗಾರರಿಗೆ ಮತ್ತು ಕ್ರೀಡಾ ಪ್ರೇಕ್ಷಕರಿಗೆ ಮನೋರಂಜನೆಗಾಗಿ ಕ್ರೀಡೆಯನ್ನು ಒದಗಿಸಿದರು ಜೊತೆಗಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನದಲ್ಲಿ ರಕ್ತದಾನದ ಶಿಬಿರದಂಥ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಕೂಡ ಈ ಹಂತದಲ್ಲೇ ಹಮ್ಮಿಕೊಂಡಿದ್ದಾರೆ ಈ ಒಂದು ಹಂತಕ್ಕಾಗಿ ಈ ಸಂಸ್ಥೆಗೆ ನಾವು ಅಭಿನಂದನೆಯನ್ನು ಹೇಳಲೇಬೇಕಾಗ್ತದೆ ಎಲ್ಲ ಆಟಗಾರರ ಪರವಾಗಿ ವೀಕ್ಷಕ ವಿವರಣೆಗಾರರ ಪರವಾಗಿ ಜೊತೆಗಾಗಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರತಕ್ಕಂಥ ಕ್ರೀಡಾ ಪ್ರೇಕ್ಷಕರ ಪರವಾಗಿ ನದೀಮ್ ಸೆಮಿಫೈನಲ್ನ ಹೀರೋ ಒಂದು ವೇಳೆ ಸೆಮಿಫೈನಲ್ನಲ್ಲಿ ಪಂದ್ಯಾಟವನ್ನು ಬೆಂಗಳೂರು ಫ್ರೆಂಡ್ಸ್ ಕಳ್ಕೊಳ್ತಿದ್ರೆ ಸೆಮಿಫೈನಲ್ನಲ್ಲಿ ಬೆಂಗಳೂರು ಫ್ರೆಂಡ್ಸ್ಗೆ ವಿಲನ್ ಆಗಿ ಪರಿಣಮಿಸ್ತಾ ಇದ್ರು ಆದರೂ ಕೂಡ ಅದೃಷ್ಟದ ಆಟದಲ್ಲಿ ಅದೃಷ್ಟ ಅವರನ್ನು ನೆಚ್ಚಿಕೊಳ್ಳೋದ್ರ ಮುಖಾಂತರವಾಗಿ ಫೈನಲ್ ಆಡ್ತಾ ಇದ್ದಾರೆ ತನ್ಮೂಲಕ ಬೀಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ರಾಜೀವ
ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಪ್ರಯತ್ನವನ್ನು ರಾಜೀವ ಮಾಡಿದ್ರು, ಕ್ಯಾಚ್ ಪಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು, ಮತ್ತೆ ವಿಳಂಬವಾಗ್ತಾ ಇದೆ. ತನ್ಮೂಲಕ ಬಹಳಷ್ಟು ತಮ್ಮ ರೀತಿಯ ಕ್ಯಾಚ್ ಅನ್ನು ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಸೌತ್ ಝೋನ್ ಬೆಂಗಳೂರಿನ ತಂಡ. ಒಂದಕ್ಕೆ ಒಂದು ಹೋದರಿ ಆಘಾತವನ್ನು ಕಾಣ್ತದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ಅಸರ್ ಮಾಡ್ತಾ ಇದ್ದಾರೆ. ನಾವು ಮೊದಲಾಗಿ ತಿಳಿಸ್ತಾ ಇದ್ದೇವೆ ಆ ತಂಡದ ಭರವಸೆಯ ಒಬ್ಬ ಕ್ಷೇತ್ರರಕ್ಷಕ ಕೂಡ. ನಾಲ್ಕು ಎಸೆತಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 24ರ ಟಾರ್ಗೆಟ್ ಪಂದ್ಯಾಟ ಉಳಿಸಿಕೊಳ್ಳುವ ಮಟ್ಟಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನು ಮತ್ತೆ ಬೆಂಗಳೂರು ಫ್ರೆಂಡ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ತಂಡ ಮೊತ್ತ 3-2 ಕಡೆಗೆ ಸಾಗ್ತಾ ಇದೆ. ಹೊಸ ಆಟಗಾರ ಬಾಬು ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಮತ್ತೋರ್ವ ಯುವ ಆಟಗಾರ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತಹ ಸಾಮರ್ಥ್ಯ ಕೂಡ ಹೊಂದಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕೂಡ ಉಪಸ್ಥಿತಿಯನ್ನು ಕಂಡುಕೊಂಡಿದ್ರು. ಈಗಾಗಲೇ ನಮ್ಮ ಫೈನಲ್ ಪಂದ್ಯಾಡದ ಬಳಿಕ ಸಾಗಬಲ್ಲಂತಹ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕೂಡ ಈ ಭಾಗದ ಬಿಬಿಎಂಪಿಯ ಸದಸ್ಯೆಯಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿಯರವರು ಆಗಮಿಸಿಕೊಳ್ತಾ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ತಮ್ಮರತೆ ಆಟ, ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಅಂತಿಮ ಚೆಂಡು ಇನ್ನು ಕೂಡ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮತ 7 ಬೀಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 24 ಎಸೆತ. ಪಂದ್ಯವನ್ನು ಜಯಿಸಬೇಕಾದ್ರೆ ಇನ್ನೂ ಕೂಡ 18 ಓಟಗಳು ಬರಬೇಕಾಗಿದೆ. ಇಪ್ಪತ್ತನಾಲ್ಕರ ಟಾರ್ಗೆಟ್ ಗಮನಿಸಿಕೊಳ್ಳಿ. ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 17
ಓಟಗಳು ಬರಬೇಕಾಗಿದೆ. ಇಪ್ಪತ್ತನಾಲ್ಕು ಎಸೆತ ಹದಿನೇಳು ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಪ್ಪತ್ತ ಮೂರು ಎಸೆತ ಹದಿನೇಳು ಓಟಗಳು ಬರಬೇಕಾಗಿದೆ. ಇಪ್ಪತ್ತ ಮೂರಕ್ಕೆ ಹದಿನೇಳು ಮತ್ತೆ ಎಕ್ಸ್ಟ್ರಾ ಕವರ್ಸ್ ಇವಾಗಲೇ ಹೊಡೆತವನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಎರಡು ಓಟಗಳು ಬರ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಣಬತ್ತ ಸಮಾರೋಪ ಸಮಾರಂಭಕ್ಕಾಗಿ ಈಗಾಗಲೇ ನಮ್ಮ ಅರಕೆರೆ ವಾರ್ಡ್ನ ಪಿಬಿಎಂಪಿ ಸದಸ್ಯರಾದಂಥ ಭಾಗ್ಯಲಕ್ಷ್ಮಿ ಮುರಳಿಯರವರು ಈಗಾಗಲೇ ಆಗಮಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಅವರಿಗೆ ಆದಿರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ನಗರಸಭಾ ಸದಸ್ಯರಾದಂಥ ಶ್ರೀ ಮುರಳಿಯರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳಷ್ಟು ಸುಂದರತೆ ಹೊಡೆತವನ್ನು ದಿಲ್ ಸ್ಕೂಪ್ ಹೊಡೆತ ಮುಖಾಂತರವಾಗಿ ಬಾಬು ದಾಖಲಿಸ್ತಾ ಇದ್ದಾರೆ. ಮತ್ತೆ ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಸೌ ಝೋನ್ ಬೆಂಗಳೂರಿನ ತಂಡ, ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ, ಮತ್ತೆ ಆ ವಿಭಾಗಕ್ಕೆ ರಾಗಾಲೋಟವನ್ನು ಕಾಣ್ತಾ ಇದೆ. ಪ್ರಶಸ್ತಿಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಹಾಲಿ ಚಾಂಪಿಯನ್, ಮತ್ತೊಂದೆಡೆ ಮಾಜಿ ಚಾಂಪಿಯನ್ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಅದ್ಯಾವ ತಂಡಕ್ಕೆ ಸಲ್ತದಂತ ಕಾದು ನೋಡ್ಬೇಕಷ್ಟೆ. ತಡಮತ್ತ ಹನ್ನೊಂದು, ಜಯಕ್ಕಾಗಿ ಕೇವಲ ಹದಿಮೂರು ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯಾಟ ಮುಂದುವರಿಸ್ಕೊಳ್ಬೇಕು, ಬದಲಿ ಆಟಗಾರರನ್ನು ಉಪಯೋಗಿಸಿಕೊಂಡು ಪಂದ್ಯಾಟ ಮುಂದುವರಿಸಿ ಎನ್ನುವ ಸೂಚನೆ ಕೊಡ್ತಾ ಇದ್ದೇವೆ. ಈಗಾಗಲೇ ಗಂಟೆ ಆರು ಗಂಟೆ ಐದು ನಿಮಿಷ ಆಗ್ತಾ ಇದೆ. ಹೆಚ್ಚು ಕಡಿಮೆ ಬಾನಂಗಳದಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳು ಮೋಡಗಳಿಂದ ಮರೆ ಮಾಚುವಂಥ ಸರ್ವ ಸಿದ್ಧತೆ ಮಾಡ್ತಾ ಇದ್ರೆ ಕತ್ತಲೆ ಆವರಿಸುವಂಥ ಸಿದ್ಧತೆಗಳು ಸೂಚನೆಗಳು ಕೂಡ ಬರ್ತಾ ಇದ್ದಾವೆ. ಆ ಕತ್ತಲೆ ಆವರಿಸುವ ಮೊದಲಾಗಿ ಮೋದಿ ಕಪ್ 2017 ಪಂದ್ಯಾಟ ಕೂಡ ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಬಹುತೇಕ ಪಂದ್ಯಾಟ ಮುಕ್ತಾಯಗೊಂಡ್ರೆ ಸಮಾರೋಪ ಸಮಾರಂಭಕ್ಕೆ ಬೆಳಕಿನ ವ್ಯವಸ್ಥೆ ಇದೆ. ಆ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅದ ರೀತಿಯಲ್ಲಿ ಪಂದ್ಯಾಟವನ್ನು ಮುಗಿಸಿಕೊಡಿ ಎನ್ನುವಂಥ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ಸುಂದರತೆ ಎಸೆತ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹನ್ನೊಂದರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡು ಅಂತಿಮ ಹತ್ತೊಂಬತ್ತು ಎಸೆತ ಹದಿಮೂರು ಓಟಗಳು ಬರಬೇಕಾಗಿದೆ. ತನ್ಮೂಲಕ ಸುಲಭದ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಬಾಬು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹದಿನೆಂಟು ಎಸೆತ ಹದಿಮೂರು ಓಟಗಳು ಬರಬೇಕಾಗಿದೆ. ಹದಿನೆಂಟಕ್ಕೆ ಹದಿಮೂರು ಹದಿನೆಂಟಕ್ಕೆ ಹದಿಮೂರು ಹೊಸ ಆಟಗಾರ ಚರಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದೆಡೆ ಡೇಂಜರ್ ಬ್ಯಾಟ್ಸ್ಮನ್ ಅಶೋಕ ಪಿಳ್ಳೆ ಇನ್ನೂ ಕೂಡ ಅವರ ಆಟವನ್ನು ವಿಸ್ತರಿಸ್ತಾ ಇದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಬುಲೆಟ್ ಶಾಟ್ಗಳನ್ನು ನೀಡಬಲ್ಲಂತ ಓರ್ವ ಅಪಾಯಕಾರಿ ಹೊಡೆತಗಳ ಆಟಗಾರ. ಬನ್ರಿ ಹದಿನೆಂಟಕ್ಕೆ ಹದಿಮೂರು
ತನ್ನ ಮೂಲಕ ಡಿಪೆಕ್ಷ ಕವರ್ಸ್ ಬಾಗಲ ಹೊರತವನ ದಾಖಲಿಸಿದ್ರು ಎರಡನೇ ಓಟವನ್ನ ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಎರಡು ಓಟಗಳ ಸೇರ್ಪಡೆ ತಡ ಮತ 13 ಸಗಿತ ಕಂಡಿರತಕ್ಕಂತ ರನ್ ಧಾರಣೆ ಮತ್ತೆ ಚಾಲನೆಯನ್ನು ಕಾಣ್ತಾ ಇದೆ 17 ಕ್ಕೆ 11 17 ಸತ 11 ಓಟಗಳು ಬರಬೇಕಾಗಿದೆ सुंदरते चेड्डु ओटगळिगे अवकाशवन्नु माडिकोड्ता इल्ल 16 11 16 ಕ್ಕೆ 11 30 ಮುಟಿ ಓಟವನ್ನು ದಾಖಲಿಸಿಕೊಂಡ್ರು ओट सेर्पड़ मत अंकिंश पटिया का तन मत 14 क्रमिता है इवे बहुत उत्तम रीतिया गणकीकृत अंकिंश तज्ञर नमंदे कार्तिक बहुत उत्तम रीतिया कार्यनिर्वहण कहार आनल मुखांतर पंद सविवरण चित्रण यूट्यूब मुखांतर दाखल बहुत उत्तम रीतिया कार्यवैखर कार्तिक कूड़ा ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹೊಸ ಹೊಸ ವಿದ್ಯಮಾನಗಳ ನಡೆ ಹೊಸ ಹೊಸ ಆವಿಷ್ಕಾರಗಳು ಕಣ್ಣನ್ನು ಮುಚ್ಚಿ ತೆರೆಯುವುದರೊಳಗಾಗಿ ಬದಲಾವಣೆಗಳನ್ನು ಕಾಣ್ತಾ ಇರತಕ್ಕಂತ ಇವತ್ತಿನ ಕಂಪ್ಯೂಟರ್ ಜಗತ್ತಿನಲ್ಲಿ ನಾವು ಅಂದುಕೊಂಡದ್ದೇ ಒಂದಾದ್ರೆ ಗತಿಸುವುದು ಮತ್ತೊಂದು ಆ ಜಾಗತಿಕ ನೆಲೆಯಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳು ಮತ್ತೆ ಮತ್ತೆ ಬರ್ತಾ ಇದೆ ಮತ್ತೆ ಲಗ್ಲಾನ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು ತನ್ನ ಮೂಲಕ ತನ್ನ ಮತ 16 ಕೇವಲ 8 ಓಟಗಳು ಬರಬೇಕಾಗಿದೆ ಸುಂದರತೆ ಆಟ ಜಾಣಮೆ ಆಟ ಲೆಕ್ಕಾಚಾರದ ಆಟ ಕ್ವಾಲ್ಕುಲೇಟ್ ಮೈಂಡೆಡ್ ಆಟವನ್ನು ದಾಖಲಿಸಿದ್ರು ಅಂತಿಮ 12 ಸತ ಜಯವನ್ನು ದಾಖಲಿಸಬೇಕಾದ್ರೆ ಇನ್ನು ಕೂಡ 7 ಓಟಗಳು ಬರಬೇಕಾಗಿದೆ ಮೊದಲ ಹಂತದಲ್ಲಿ ಬೆಂಗಳೂರು ಫ್ರೆಂಡ್ಸ್ ಆಟಗಾರರು ಬರ್ಜರಿ ಓಟವನ್ನು ದಾಖಲಿಸುವಂತ ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹುದ್ದರಿಯನ್ನು ಸತತವಾಗಿ ಕಳ್ಕೊಂಡ್ರು ಕನಿಷ್ಠ ಮತ್ತವನ್ನ ಅಷ್ಟೇ ದಾಖಲಿಸಿದ್ದಾರೆ ಸದ್ಯದ ಹಂತದಲ್ಲಿ ಜಯಿಸಬೇಕಾದ್ರೆ 12 ಸತ 7 ಓಟಗಳು ಬರಬೇಕಾಗಿದೆ ಹನ್ನೆರಡಕ್ಕೆ 7 12 ಸತ 7 ಓಟಗಳು ಬರಬೇಕಾಗಿದೆ ಪಂದ್ಯಾಟವನ್ನು ಉಳಿಸಿಕೊಳ್ಳಬೇಕಾದ್ರೆ ಹೊದ್ದರಿ ಸಹಿತ ಡಾಟ್ ಬಾಲ್ ಮಾತ್ರ ಆಶಾದಾಯಕ ಅಂಶ ಬಹಳ ಶುತ್ತಮರತೆ ಆಟ ಲೆಗ್ಲಾನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಒಂದು ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಜಯಕ್ಕಾಗಿ 11ಕ್ಕೆ 6 ಒಂದು ಸಿಕ್ಸರ್ ಲೆಕ್ಕಾಚಾರ ಅದು ಕೂಡ ಪಂದ್ಯಾಟ ಉಳಿಸಿಕೊಳ್ಳೋ ಮಟ್ಟಿಗಾಗಿ ಸೌ ಝೋನ್ ಅಂತಿಮ 10 ಸತ 7 6 ಓಟಗಳು ಬರಬೇಕಾಗಿದೆ 10ಕ್ಕೆ 6 ಲಗ್ಲಾನ್ಸ್ ಮಾಡುವಂತ ಸುಂದರತೆ ಆಟ ಎರಡನೇ ಓಟವನ್ನು ದಾಖಲಿಸುವಂತ ಹಂತವನ್ನು ಕಾಣ್ತಾ ಇದ್ದಾರೆ ಯಶಸ್ಸನ್ನು ಕಂಡುಕೊಂಡ್ರು ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ 9ಕ್ಕೆ 4 ಹಾಲಿ ಚಾಂಪಿಯನ್ಗಳು ಮತ್ತೆ ಹಾಲಿಯಾಗಿ ಉಳಿಯುವಂತ ಸಂದರ್ಭ ಒಂದಡೆ ಸಾಗ್ತಾ ಇದ್ದಾರೆ ಮಾಜಿ ಚಾಂಪಿಯನ್ಗಳು ಅದೇ ಪಟ್ಟವನ್ನು ಅಲಂಕರಿಸುವಂತ ಸಾಧ್ಯತೆ ಮತ್ತೆ ನಿಶ್ಚಲವಾಗಿ ನಡೆಯತಾ ಇದೆ ಅದು ಕೂಡ ಕ್ರಿಕೆಟ್ ಆದ್ಯಾವ ರೀತಿಯ ಫಲಿತಾಂಶವನ್ನು ಅಂತಿಮ ಹಂತದಲ್ಲಿ ನೀಡುತ್ತಾರಂತ ಕಾದ್ ನೋಡಬೇಕಾಗಿದೆ ಒಂದು ಓಟವನ್ನು ದಾಖಲಿಸಿದ್ರು ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ 2017 ರ ಮೋದಿ ಕಪ್ ಪಂದ್ಯ ಕೂಡದ ಸಾರ್ಥಕತೆ ಹಂತವನ್ನು ಕಾಣುವಂತ ಕ್ಷಣ ಗಣನೆ ಆರಂಭವನ್ನು ಕಂಡುಕೊಳ್ಳತಾ ಇದೆ ಕೇವಲ
ಮೂರು ಓಟಗಳು ಬರಬೇಕಾಗಿದೆ ಸೌತ್ ಝೋನ್ ಕ್ರಿಕೆಟ್ ಕ್ಲಬ್ನ ವಿಜಯಕ್ಕಾಗಿ ಬೆಂಗಳೂರು ಫ್ರೆಂಡ್ಸ್ ಪಂದ್ಯಾಟವನ್ನು ಉಳಿಸಿಕೊಳ್ಳಬೇಕಾದ್ರೆ ಅದೃಷ್ಟದ ಜೊತೆಗಾಗಿ ಪವಾಡವನ್ನು ಮಾಡಬೇಕಾಗುತ್ತದೆ ಸುಂದರತೆ ಆಟ ಕ್ಯಾಚ್ ಪಡೆಕೊಳ್ಳತಾ ಇಲ್ಲ ಎರಡನೇ ಓಟವನ್ನು ದಾಖಲಿಸುವಂತ ಹಂತವನ್ನು ಕೂಡ ಕಾಣ್ತಾ ಇಲ್ಲ ಜಯಕ್ಕಾಗಿ ಕೇವಲ ಎರಡು ಓಟಗಳು ಬರಬೇಕಾಗಿದೆ ಏಳಕ್ಕೆ ಎರಡು ಈ ಎಸೆತದಲ್ಲೇ ಮುಕ್ತಾಯವನ್ನು ಕಂಡುಕೊಂಡ್ರೆ ಬಹುತೇಕ ಮನುಗೆ ಓವರ್ ಮಾಡುವಂತ ಅವಕಾಶ ಇಲ್ಲ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಡಾಟ್ ಬಾಲ್ನ ಸೇರ್ಪಡೆ ಅಂತಿಮ ಆರು ಎಸೆತ ಎರಡು ಓಟವನ್ನು ದಾಖಲಿಸಬೇಕಾಗಿದೆ ಆರಕ್ಕೆ ಎರಡು ಅದ್ಯಾವ ರೀತಿಯ ಮ್ಯಾಜಿಕ್ ಅನ್ನು ಮನು ಮಾಡ್ತಾರಂತ ನೋಡಬೇಕಾಗಿದೆ ಅನುಭವಿ ಎಸೆತಗಾರ ಮನು ಮ್ಯಾಜಿಕ್ ನಡೆದ್ರೆ ಬೆಂಗಳೂರು ಫ್ರೆಂಡ್ಸ್ಗೆ ಪ್ರಶಸ್ತಿ ಮನು ಮ್ಯಾಜಿಕ್ ಕೈಕೊಟ್ರೆ ಹಾಲಿ ಚಾಂಪಿಯನ್ಗಳು ಮತ್ತೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಹದಿನೇಳರ ಮೋದಿ ಕಪ್ ಅನ್ನು ಜಯಿಸ್ತಾ ಇದ್ದಾರೆ ಅಭಿನಂದನೆಗಳು ತಂಡಕ್ಕೆ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬೆಂಗಳೂರು ಫ್ರೆಂಡ್ಸ್ ಆಟಗಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಆಕರ್ಷಕವಾಗಿರ್ತಕ್ಕಂಥ ವರ್ಣರಂಜಿತವಾಗಿರ್ತಕ್ಕಂಥ ಸಮಾರೋಪ ಸಮಾರಂಭದ ಮುಖಾಂತರವಾಗಿ 2017ರ ಮೋದಿ ಕಪ್ ಪಂದ್ಯಾಕೂಟಕ್ಕೆ ಮಂಗಳ ನಾಂದಿಯನ್ನು ಹಾಡುವಂತಹ ಪ್ರಯತ್ನ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಸಾಗ್ತಾ ಇದೆ ಸಾಕಷ್ಟು ಕ್ರೀಡಾ ಪ್ರೋತ್ಸಾಹದಾಯಕರು ಈ ಭಾಗದ ಜನಪ್ರಿಯ ಮುಖಂಡರು ಹಿರಿಯರೆಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ವರ್ಣರಂಜಿತವಾಗಿರ್ತಕ್ಕಂಥ ಸಮಾರೋಪ ಸಮಾರಂಭ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಜರುಗ್ತದೆ ಕಳೆದ ಸಾಲಿನ ಚಾಂಪಿಯನ್ ಮತ್ತೊಮ್ಮೆ 17ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಎಸ್ಎಚ್ಸಿಸಿ ತಂಡದವರು ಎಲ್ಲ ದಯವಿಟ್ಟು ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬರತಕ್ಕದ್ದು ಈಗ ಸಮಾರೋಪ ಸಮಾರಂಭ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ 1.5 ಲಕ್ಷ ಬಹುಮಾನ ಹಾಗೂ